ಹನೂರು ಪಟ್ಟಣ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ದಿನಗಳಿಂದ ವೈದ್ಯರಿಲ್ಲದೆ ಆಸ್ಪತ್ರೆ ಬಿಕೋ ಎಂತಾಯಿತು. ನರ್ಸ್ ಮತ್ತು ಡಿ ಗ್ರೂಪ್ ನೌಕರರು ಬಿಟ್ಟರೆ ಇತರೆ ಸಿಬ್ಬಂದಿಗಳು ಸಹ ಚಕ್ರ ಹಾಕಿರೋದನ್ನ ಪಟ್ಟಣದ ದಲಿತ ಸಮುದಾಯದ ಯುವಕ ಸಿದ್ದರಾಜು ಖಂಡಿಸಿದ್ದಾರೆ. ಸಿದ್ದರಾಜು ಅನಾರೋಗ್ಯ ನಿಮಿತ್ತ 4 ದಿನದಿಂದ ಆಸ್ಪತ್ರೆಗೆ ಬರ್ತಾ ಇದ್ದು ವೈದ್ಯರಿಲ್ಲದ ಕಾರಣ ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಿದಾಗ ವೈದ್ಯರು 10 ದಿನ ಮೈಸೂರಿಗೆ ಹೆರಿಗೆ ತರಬೇತಿಗೆ ಹೋಗಿರೋದು ತಿಳಿದು ಬಂದಿರುತ್ತೆ. ಈ ಕೂಡಲೇ ಜಿಲ್ಲಾ ಡಿಎಚ್ಒರವರಿಗೆ ಫೋನ್ ಮಾಡಿ ವೈದ್ಯರು ತರಬೇತಿಗೆ ಹೋದಾಗ ಇನ್ನಿತರ ವೈದ್ಯರನ್ನ ಪ್ರಭಾರವಾಗಿ ಆಸ್ಪತ್ರೆಗೆ ನಿಯೋಜಿಸಿ ಸರ್, ಇಲ್ಲದಿದ್ರೆ ರೋಗಿಗಳ ಗತಿಯೇನು, ಅದು ತಾಲೂಕು ಕೇಂದ್ರದಲ್ಲಿಯೇ ಕೂಡ ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಯುವಕನಿಗೆ ಬೇಜವಾಬ್ದಾರಿ ಉತ್ತರವನ್ನ ನೀಡ್ತಾ ಇದ್ದಾರೆ ಅಂತ ಅವರು ತಿಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿದ್ರೆ ನೋಡಿ, ನಾವು ಕಾಂಗೇರಿಯವ್ರು ಹಾಕಿದೀವಿ, ಬಂಡಳವ್ರು ಹಾಕಿದೀವಿ ಅಂತ ಮುಂದೆ ಶೋಭಾ ಪತ್ರಗಳು ಕೊಡ್ತಾರೆ.